ಶ್ರೀ ಗುರುಭ್ಯೋ ನಮಃ ಹರಿ ಜಲಜೇಷ್ಠನಾರಗದೀಶ ಪದಾಶ್ರಯ ಜಗತೀತಲ ವಿಖ್ಯಾತ ಜಗನ್ನಥ ಗುರು ಭಜೆ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಬಿ ವಂದೇ ವಿದ್ಯಾ ಗುರು ಮತ್ತ ಹರಿಕಾ ಸಾರದಲ್ಲಿ ಇಪ್ಪತ್ತೊಂದನೇ ಸಂಧಿ ಆವೇಶ ಅವತಾರ ಸಂಧಿಯಲ್ಲಿ ನಲವತ್ತೊಂದು ಮತ್ತು ನಲವತ್ತೆರಡನೆಯ ಪದ್ಯಗಳ ಪಾಠವನ್ನು ತಿಳಿಯೋಣ ಈ ಎರಡು ಪದ್ಯಗಳಲ್ಲಿ ಜಗನ್ನಾಥದಾಸರು ಅನೇಕ ಗಂಧರ್ವರ ಅವತಾರ ರೂಪಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ನಲವತ್ತೊಂದನೆಯ ಪದ್ಯದಲ್ಲಿ ಮೊದಲು ಧೃತರಾಷ್ಟ್ರ ಎಂಬ ಗಂಧರ್ವ ಹಾಹಾ ಗಂಧರ್ವ ಹೂಹೂ ಗಂಧರ್ವ ವಿದ್ಯಾಧರ ಗಂಧರ್ವ ಉಗ್ರಸೇನ ಎಂಬ ಗಂಧರ್ವ ಈ ಐದು ಜನರ ಅವತಾರ ರೂಪಗಳನ್ನು ನಲವತ್ತೊಂದನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಮಹಾಭಾರತ ತಾತ್ಪರ ನಿರ್ಣಯಕ್ಕನುಗುಣವಾಗಿ ಶ್ರೀಮನ್ ಮಧ್ವಾಚಾರ್ಯರು ಆ ಶ್ರೀಮನ್ ಮಹಾಭಾರತ ನಿರ್ಣಯದಲ್ಲಿ ಹೇಳಿರತಕ್ಕಂಥ ವಿಚಾರವನ್ನೇ ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ವಾಯು ತದುತ ರಾಷ್ಟ್ರ ದ್ವಿಜಗಾಯಕನು ಧೃತ ರಾಷ್ಟ್ರ ನಕ್ರನು ರಾಯದೃಪದನ್ನು ಆ ಹವ್ವ ವಿಶಿಷ್ಟ ಹೂ ಹೂ ಗಂಧರ್ವ ನಾಯಕ ವಿರಾಡ್ವಿಹಯುತ ಆಹಾ ಹಾಹ್ಞೇಯ ವಿದ್ಯಾಧರಣೆ ಅಜಗರತ ಎನಿಸುವನು ಉಗ್ರಸೇನನೆ ಉಗ್ರಸೇನಾಖ್ಯ ನೋಡಿ ಒಂದೊಂದಾಗಿ ತಿಳಿಯುತ್ತಾ ಹೋಗಿ ಧೃತರಾಷ್ಟ್ರ ಎಂಬ ಗಂಧರ್ವ ವಾಯುದೇವರ ಆವೇಶದಿಂದ ಕೂಡಿಕೊಂಡು ಆ ದಿವಿಜರ ಗಾಯಕನಾದ ಈ ಧೃತರಾಷ್ಟ್ರ ಎಂಬ ಗಂಧರ್ವ ಅಂದ್ರೆ ದೇವತೆಗಳ ಗಾಯಕನಾದ ಧೃತರಾಷ್ಟ್ರ ಎಂಬ ಗಂಧರ್ವ ವಾಯುಯುತ ವಾಯುದೇವರ ಆವೇಶದಿಂದ ಕೂಡಿಕೊಂಡು ಧೃತರಾಷ್ಟ್ರ ಮಹಾಭಾರತದಲ್ಲಿ ಧೃತರಾಷ್ಟ್ರ ಎಂಬ ಹೆಸರಿನಿಂದಲೇ ಅವತಾರ ಮಾಡಿ ಬರ್ತಾ ಇದ್ದಾನೆ ಕೆಲವು ಗಂಧರ್ವರು ಕೆಲವು ದೇವತೆಗಳಿಗೆ ಮೂಲ ರೂಪದ ಹೆಸರೇ ಅವತಾರ ರೂಪಕ್ಕೂ ಬರುತ್ತದೆ ಆದ್ದರಿಂದ ಧೃತರಾಷ್ಟ್ರ ಉಗ್ರಸೇನಾ ಪರೀಕ್ಷಿತ್ ಇವರಿಗೆಲ್ಲರಿಗೂ ಕೂಡ ಮೂಲ ರೂಪದಲ್ಲಿಯೂ ಅದೇ ಹೆಸರು ಅವತಾರ ಮಾಡಿದಾಗಲೂ ಅದೇ ಹೆಸರು ಆ ಅಂಶವನ್ನು ತಿಳಿಯುತ್ತಾ ಇಲ್ಲಿ ಧೃತರಾಷ್ಟ್ರ ಎಂಬ ದೇವತೆಗಳ ಗಾಯಕನಾದ ಗಂಧರ್ವ ವಾಯುದೇವರ ಆವೇಶದಿಂದ ಕೂಡಿಕೊಂಡು ಧೃತರಾಷ್ಟ್ರನಾಗಿ ಅವತಾರ ಮಾಡಿ ಬಂದಿದ್ದಾನೆ ಕೌರವರ ತಂದೆಯಾಗಿ ವೇದವ್ಯಾಸರ ಮಕ್ಕಳಾಗಿ ವಿಚಿತ್ರ ವೀರ್ಯನ ಮಗನಾಗಿ ಧೃತರಾಷ್ಟ್ರ ಹುಟ್ಟಿ ಬಂದಿದ್ದಾನೆ ಇದಕ್ಕೆ ಮಹಾಭಾರತ ತತ್ಪರ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿದ್ದುಂಟು ನೋಡಿ ಧೃತರಾಷ್ಟ್ರ ಗಾಯಕೋ ಗಂಧರ್ವರ ಪವನ ಸಮೃತಾವೇಶ ವಶ್ಬಲಾಧಿಕೋ ಬಭೂವ ರಾಜ ಧೃತರಾಷ್ಟ್ರ ನಾಮ ವಾಯುದೇವರ ಅವೇಶ ಆ ಧೃತರಾಷ್ಟ್ರನಲ್ಲಿ ಇದೆ ಅದಕ್ಕೆ ಪಾಂಡವರಿಂದ ನಮಸ್ಕೃತನಾಗುವ ದೊಡ್ಡ ಭಾಗ್ಯವನ್ನು ಪಡೆದವನು ದೇವತೆಗಳ ಗಾಯಕ ಈ ಧೃತರಾಷ್ಟ್ರ ಎಂಬ ಗಂಧರ್ವ ಅವನೇ ಧೃತರಾಷ್ಟ್ರ ರಾಜನಾಗಿ ಬಂದದ್ದು ಅಂತ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸಿದ್ದುಂಟು ನೋಡಿ ಇನ್ನೊಂದು ಕಡೆ ಅದನ್ನೇ ಹೇಳುತ್ತಾರೆ ಸ ಗಂಧರ್ವ ಪತಿರ್ಜಜ್ಞೆ ಕುರು ವಿವರ್ಧನ ಕುರುವಂಶದ ರಾಜನಾಗಿ ಧೃತರಾಷ್ಟ್ರಯಿತಿ ಖ್ಯಾತ ಕೃಷ್ಣ ದ್ವೈಪಾಯನಾತ್ಮಜಃ ವೇದವ್ಯಾಸರ ಮಗನಾಗುವ ಭಾಗ್ಯವನ್ನ ಪಡೆದವನು ಈ ಧೃತರಾಷ್ಟ್ರ ಎಂಬ ಗಂಧರ್ವನೇ ಧೃತರಾಷ್ಟ್ರ ನಾಮಕನಾಗಿ ಹುಟ್ಟಿ ಬಂದಿದ್ದಾನೆ ಎಂಬ ಒಂದು ವಿಚಾರ ಎರಡನೇದಾಗಿ ನಕ್ರನು ಅಂದ್ರೆ ಗಜೇಂದ್ರನ ಕಾಲ್ ಮಸಳೆ ಮತ್ತು ರಾಯ ದೃಪದನು ದೃಪದ ರಾಜ ಪಾಂಚಾಲ ದೇಶದ ಚಕ್ರವರ್ತಿ ಅನಿಸಿಕೊಂಡವನು ಪಾವ ಪಾಂಡವರ ಅನಿಸಿಕೊಂಡವನು ದೃಪದ ರಾಜ ಈ ಮಸಳೆ ಮತ್ತು ದೃಪದ ರಾಜರು ಯಾರು ಗೊತ್ತ ಮೂಲ ರೂಪದಲ್ಲಿ ಆಹವ ವಿಶಿಷ್ಟ ಹೂ ಗಂಧರ್ವ ಅಂದ್ರೆ ನೋಡಿ ಹೇಳ್ತಾ ಇದ್ದಾರೆ ಆಹವ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡ ಹೂಹೂ ಗಂಧರ್ವನೇ ಎರಡು ರೂಪದಿಂದ ಇದ್ದವನು ಅಂದರೆ ಆಹವ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡಿರತಕ್ಕಂತಹ ಹೂಹು ಗಂಧರ್ವನೇ ಮೊದಲು ಜನ್ಮದಲ್ಲಿ ಮಸಳೆಯಾಗಿ ಮುಂದೆ ಮಹಾಭಾರತದಲ್ಲಿ ಪಾಂಚಾಲ ದೇಶದ ಅಧಿಪತಿ ದೃಪದ ರಾಜನಾಗಿ ಅವತಾರ ಮಾಡಿ ಬಂದಿದ್ದಾನೆ ಹೂಹೂ ಗಂಧರ್ವ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದ ಇದನ್ನು ಕೂಡ ಮಹಾಭಾರತ ಆತ್ಮೀಯಲ್ಲಿ ತಿಳಿಸ್ತಾರೆ ನೋಡಿ ಹುಹೂತು ತು ನಾಂನ ಸಭಿರಿಂಚ ಗಾಯಕ ಬ್ರಹ್ಮಸಭೆಯ ಗಾಯಕ ಹು ಗಂಧರ್ವ ನಾಂನಾ ಆಹವೋ ಯೋ ಮರುತಂ ಆಹವ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡು ಇಲ್ಲಿ ದೃಪದನಾಗಿ ಹುಟ್ಟಿ ಬಂದಿದ್ದಾನೆ ಪದೇ ದೃತತ್ವ ದೃಪದಾಭಿಧೇಯ ಅದರಿಂದ ಪೃಷ್ಯತ ರಾಜನ ಮಗನಾಗಿ ಪಾಂಚಾಲ ದೇಶದ ಚಕ್ರವರ್ತಿಯಾಗಿ ದೃಪದ ರಾಜನಾಗಿ ಬಂದಿರತಕ್ಕಂಥವನು ಹೂ ಹೂ ಗಂಧರ್ವ ಆಹವ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡವನು ಅವನು ಕೂಡ ಬ್ರಹ್ಮಸಭೆಯ ಗಾಯಕ ಎಂಬ ಮಾತನ್ನು ಎರಡನೇ ಅಂಶವನ್ನ ತಿಳಿಸಿಕೊಟ್ಟಿದ್ದಾರೆ ಹೂಹು ಗಂಧರ್ವನ ವಿಚಾರ ಇನ್ನು ಹಾಹಾ ಗಂಧರ್ವ ಏನಿದ್ದಾರಲ್ಲ ಹೂಹು ಗಂಧರ್ವನ ಜೊತೆಗಿದ್ದವನೇ ಹಾಹಾ ಗಂಧರ್ವ ಅವರಿಬ್ಬರೂ ಕೂಡ ಜೋಡಿಯಾಗಿರತಕ್ಕಂತಹ ಗಾಯಕರು ಹಾಹಾ ಗಂಧರ್ವ ಹೂ ಹೂ ಗಂಧರ್ವ ಬ್ರಹ್ಮಸಭೆಯ ಗಾಯಕರು ಹೂ ಹೂ ಗಂಧರ್ವನೇ ಮಸಳೆ ಮತ್ತು ದೃಪದರು ಆ ಹಾಹಾ ಗಂಧರ್ವನೇ ಮಹಾಭಾರತದ ವಿರಾಟ ಚಕ್ರವರ್ತಿ ಅವನೇ ಗಜೇಂದ್ರನು ಆಗಿದ್ದಾನೆ ನಾಯಕ ವಿರಾಟ್ ವಿವಹಯುತ ಹಾ ಹಾಜ್ಞೇಯ ನೋಡಿ ಹೇಳ್ತಾ ಇದ್ದಾರೆ ವಿರಾಟ್ ನಾಯಕ ಅಂದ್ರೆ ಅಭಿಪ್ರಾಯ ವಿರಾಟ ರಾಜ ಇವನೇ ವಿವಾಹ ಎಂಬ ಮರು ಿನ ಆವೇಶದಿಂದ ಕೂಡಿಕೊಂಡು ಹಾಹಾಗಂಧರ್ವನ ಅವತಾರ ಅಂದ್ರೆ ನೋಡಿ ವಿರ ಅಲ್ಲಿ ತಿಳಿಸುವಾಗ ನಾಯಕ ವಿರಾಟ್ ಅಂದ್ರೆ ವಿವಾಹ ವಿವಾಹಯುತ ಹಾಹ ಅಂದ್ರೆ ವಿವಾಹ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡ ಹಾಹಾ ಗಂಧರ್ವನೇ ನಾಯಕ ವಿರಾಟ್ ಇತಿ ಜ್ಞೇಯ ಅಂತ ಅಭಿಪ್ರಾಯ ಅಂದ್ರೆ ರಾಜನಾದ ವಿರಾಟ ವಿರಾಟ ಚಕ್ರವರ್ತಿ ಅಂತ ತಿಳಿಯಿರಿ ಅಂದ್ರೆ ಹಾಹಾ ಗಂಧರ್ವನೇ ವಿವಾಹ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡು ಮಹಾಭಾರತದಲ್ಲಿ ದೃಪದ ರಾಜನಾಗಿ ಅವತಾರ ಮಾಡಿ ಬಂದಿದ್ದಾನೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಮೇಲೆ ವಿದ್ಯಾಧರನೇ ಅಜಗರ ಒಬ್ಬ ವಿದ್ಯಾಧರ ಗಂಧರ್ವ ಅಂತ ಅದು ಸ್ಪಷ್ಟ ಮಾಡಿಕೊಡ್ತಾ ಇದ್ದಾರೆ ವಿದ್ಯಾಧರರು ಅಂತ ಒಂದು ಗುಂಪೆ ಉಂಟು ಒಬ್ಬ ವಿದ್ಯಾಧರ ಅಜಗರ ಸರ್ಪನಾಗಿ ಬಂದಿದ್ದಾನೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ವಿರಾಟ ರಾಜನೆ ಮೂಲ ರೂಪದಲ್ಲಿ ಹಾ ಹಾ ಗಂಧರ್ವ ಅದನ್ನು ತಾತ್ಪರ್ಣದಲ್ಲಿ ಆಚಾರ್ಯ ಹೇಳಿದ್ದುಂಟು ವಿರಟಸ್ವೂ ನಾಮ ವಿಧಾತೃಗಾಯಕ ಹಾಹಾ ನಾಮ ವಿಧಾತೃಗಾಯಕ ಮರುತ್ಸು ವಿಭವೋ ನಾಮ ತಸ್ಯಂಶೇನ ಯುಕ್ತೋ ನಿಜಧರ್ಮವರ್ತಿ ವಿರಾಟನ ಬಗ್ಗೆ ಆಚಾರ್ಯ ಹೇಳಿದ್ದುಂಟು ವಿವಾಹ ಎಂಬ ಮರುತ್ತಿನಿಂದ ಕೂಡಿಕೊಂಡು ಹಾಹಾ ಗಂಧರ್ವನೇ ವಿರಾಟರಾಜನಾಗಿ ಅವತಾರ ಮಾಡಿದ್ದು ಅನಂತರ ಒಬ್ಬ ವಿದ್ಯಾಧರ ಎಂಬ ಒಬ್ಬ ಗಂಧರ್ವ ಅನೇಕ ವಿದ್ಯಾಧರರಲ್ಲಿ ಒಬ್ಬ ವಿದ್ಯಾಧರ ಅಜಗರ ಸರ್ಪನಾಗಿ ಅವತಾರ ಮಾಡಿ ಬಂದದ್ದು ಈ ಅಜಗರ ಸರ್ಪ ಅಂದ್ರೆ ಒಂದು ಬಾರಿ ಸಾಧನೆ ದ್ವಾದಶಿ ಕೃಷ್ಣ ಪರಮಾತ್ಮನ ತಂದೆಯಾದ ನಂದಗೋಪ ನದಿ ಸ್ನಾನಕ್ಕೆ ಹೋದಾಗ ಆ ನಂದಗೋಪನ ಕಾಲೆಳೆದು ವರುಣಲೋಕಕ್ಕೆ ಕರೆದುಕೊಂಡು ಹೋದವನು ಇದೇ ವಿದ್ಯಾಧರ ಗಂಧರ್ವ ಅಜಗರ ಸರ್ಪದ ರೂಪದಲ್ಲಿರತಕ್ಕಂಥವನು ಅದನ್ನು ತಿಳಿಸಿಕೊಡ್ತಾ ಇದ್ದಾನ ಆಮೇಲೆ ಕೃಷ್ಣ ಪರಮಾತ್ಮ ಮತ್ತೆ ವರುಣ ಲೋಕಕ್ಕೆ ಹೋಗಿ ಆ ತಂದೆಯನ್ನು ಬಿಡಿಸಿಕೊಂಡು ಬರುತ್ತಾನೆ ಅಂತ ಭಾಗವತದಲ್ಲಿ ನಾವು ಕಥೆಯನ್ನು ಕೇಳುತ್ತೇವೆ ಅಂತಹ ಒಬ್ಬ ವಿದ್ಯಾಧರನೇ ಅಜಗರ ಅಜಗರ ಸರ್ಪನಾಗಿ ಬಂದಿದ್ದಾನೆ ನೋಡಿ ಆ ಅಜಗರ ಸರ್ಪ ನಂದಗೋಪನನ್ನು ಹಿಡಿದಾಗ ಯಾರಿಂದಲೂ ಬಿಡಿಸಲಿಕ್ಕಾಗಿಲ್ಲ ವರುಣಲೋಕಕ್ಕೇ ಕರೆದುಕೊಂಡು ಹೋಗಿದ್ದಾನೆ ಮತ್ತೆ ಕೃಷ್ಣ ಪರಮಾತ್ಮ ಮರಳಿ ಅವರನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ ಕಥೆ ಕೇಳ್ತೇವೆ ಅಂತಹ ಒಬ್ಬ ವಿದ್ಯಾಧರ ಗಂಧರ್ವನೇ ಅಜಗರ ಸರ್ಪನಾಗಿ ಮಹಾಭಾರತದಲ್ಲಿ ಬಂದದ್ದು ಆಮೇಲೆ ಉಗ್ರಸೇನೇ ಉಗ್ರಸೇನಾಖ್ಯತ ಉಗ್ರಸೇನ ಎಂಬ ಗಂಧರ್ವನೇ ಕಂಸನ ತಂದೆಯಾದ ಉಗ್ರಸೇನ ಅಂತ ಹೇಳಿ ರಾಜನಾಗಿ ಬರ್ತಾ ಇದ್ದಾನೆ ಮಥುರಾ ಪಟ್ಟಣದ ಚಕ್ರವರ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಉಗ್ರಸೇನ ಎಂಬ ಒಬ್ಬ ಗಂಧರ್ವ ರಾಜನೇ ಉಗ್ರಸೇನಾಗಿ ಬರ್ತಾ ಇದ್ದಾನೆಂಬ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟದ್ದುಂಟು ಆಚಾರ್ಯರು ಮಹಾಭಾರತ ತಾತ್ಪರ್ನಿರ್ಣಯದಲ್ಲಿ ಯ ಉಗ್ರಸೇನ ಸುರಗಾಯಕ ಸಹ ಜಾತೋ ಯದುಷ್ವೇವ ತಥಾ ವಿಧೇಯ ಉಗ್ರಸೇನ ಎಂಬ ದೇವತೆಯ ಗಾಯಕನೇ ಗಂಧರ್ವನೇ ಈ ಮಹಾಭಾರತದಲ್ಲಿಯೂ ಕೂಡ ಉಗ್ರಸೇನ ಎಂಬ ಹೆಸರಿನಿಂದಲೇ ಹುಟ್ಟಿ ಬಂದಿದ್ದಾನೆ ಎಂಬ ವಿಚಾರವನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇಷ್ಟು ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಇನ್ನೊಮ್ಮೆ ಕೇವಲ ನಾನು ವಿಭಾಗವನ್ನು ಹೇಳುತ್ತೇನೆ ನೋಡಿ ಧೃತರಾಷ್ಟ್ರ ಎಂಬ ಗಂಧರ್ವ ವಾಯುದೇವರ ಆವೇಶದಿಂದ ಕೂಡಿಕೊಂಡು ಧೃತರಾಷ್ಟ್ರ ಎಂಬ ಹೆಸರಿನಿಂದ ಮಹಾಭಾರತದಲ್ಲಿ ಹುಟ್ಟಿ ಬಂದ ಆಮೇಲೆ ಹೂಹೂ ಗಂಧರ್ವನೇ ಆಹವ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡು ಮೊದಲನೇ ಜನ್ಮ ಮಸಳೆಯಾಗಿ ಎರಡನೇ ಜನ್ಮ ದೃಪದ ರಾಜನಾಗಿ ಹುಟ್ಟಿ ಬಂದ ಎರಡನೇ ಹಾಹಾ ಗಂಧರ್ವ ವಿವಾಹ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡು ವಿರಾಟ್ ರಾಜನಾಗಿ ಮಹಾಭಾರತದಲ್ಲಿ ಹುಟ್ಟಿ ಬಂದಿದ್ದಾನೆ ಒಬ್ಬ ವಿದ್ಯಾಧರ ಗಂಧರ್ವನೇ ಅಜಗರ ಸರ್ಪನಾಗಿ ಮಹಾಭಾರತದಲ್ಲಿ ಬಂದಿದ್ದಾನೆ ಉಗ್ರಸೇನ ಎಂಬ ಇನ್ನೊಬ್ಬ ಗಂಧರ್ವ ಅವನು ಉಗ್ರಸೇನ ಎಂಬ ಹೆಸರಿನಿಂದಲೇ ಮಥುರಾ ಪಟ್ಟಣದ ರಾಜನಾಗಿ ಹುಟ್ಟಿ ಬಂದಿದ್ದಾನೆ ಇಷ್ಟು ಅಂಶಗಳನ್ನ ಜಗನ್ನಾಥ ದಾಸರು ನಲವತ್ತೊಂದನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ದಿವ್ಯ ಗಾಯಕನು ಧೃತರಾಷ್ಟ್ರ ದೇವತೆಗಳ ಸಭೆಯ ಬ್ರಹ್ಮ ಸಭೆಯ ಗಾಯಕನಾದ ಧೃತರಾಷ್ಟ್ರ ಎಂಬ ಗಂಧರ್ವ ವಾಯುಯುತ ಧೃತರಾಷ್ಟ್ರ ವಾಯುದೇವರ ಆದೇಶದಿಂದ ಕೂಡಿಕೊಂಡು ಇಲ್ಲಿ ಧೃತರಾಷ್ಟ್ರನಾಗಿ ಕೃಷ್ಣ ದ್ವೈಪಾಯನರ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಆಮೇಲೆ ಹೂ ಹೂ ಗಂಧರ್ವ ಆಹವ ವಿಶಿಷ್ಟರಾಯ ದೃಪದನು ನಕ್ರನು ಹೂ ಹೂ ಗಂಧರ್ವನೇ ಆಹವ ಎಂಬ ಮೃತ್ತಿನಿಂದ ಕೂಡಿಕೊಂಡು ಮೊದಲು ನಕ್ರನು ಅಂದ್ರೆ ಮಸಳೆಯ ರೂಪದಲ್ಲಿ ಒಂದು ಜನ್ಮ ಆಮೇಲೆ ರಾಯ ದೃಪದನು ದೃಪದ ರಾಜನಾಗಿ ಎರಡನೇ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾನೆ ಮಹಾಭಾರತದಲ್ಲಿ ಆಮೇಲೆ ಹಾ 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 ಗಂಧರ್ವನೆ ವಿವಾಹ ಯುತ ವಿವಾಹ ಎಂಬ ಮರುತ್ತಿನಿಂದ ಕೂಡಿಕೊಂಡು ವಿರಾಟ್ ನಾಯಕ ನಾಯಕ ವಿರಾಟ್ ವಿರಾಟ ರಾಜನಾಗಿ ಹುಟ್ಟಿ ಬಂದಿದ್ದಾನೆ ಅಂತ ಜ್ಞೇಯ ಅಂದ್ರೆ ಈ ರೀತಿ ತಿಳಿದುಕೊಳ್ಳಬೇಕು ಅಂತ ವಿದ್ಯಾಧರನೆ ಅಜಗರ ಒಬ್ಬ ವಿದ್ಯಾಧರ ಗಂಧರ್ವನೇ ಅಜಗರ ಸರ್ಪನಾಗಿ ಬಂದು ನಂದಗೋಪನ ಕಾಲೆಳೆದು ವರುಣ ಲೋಕಕ್ಕೆ ಕರೆದುಕೊಂಡು ಹೋದ ಅಜಗರ ಸರ್ಪ ಆಮೇಲೆ ಉಗ್ರಸೇನೇ ಉಗ್ರಸೇನ ಎಂಬ ಇಂದು ಇನ್ನೊಬ್ಬ ಗಂಧರ್ವ ಉಗ್ರಸೇನ ಎಂಬ ಹೆಸರಿನಿಂದರೆ ಮಹಾಭಾರತದಲ್ಲಿ ಹುಟ್ಟಿ ಬಂದಿದ್ದಾನೆ ಉಗ್ರಸೇನಾಖ್ಯತ ಎನಿಸುವನು ಉಗ್ರಸೇನ ಎಂಬ ಹೆಸರಿನಿಂದಲೇ ಅವನು ಪ್ರಸಿದ್ಧನಾಗಿದ್ದಾನೆ ಎಂಬ ವಿಚಾರವನ್ನ ಆ ಒಳ್ಳೆ ನಿಪುಣರಾದ ಸುಂದರರಾದ ಆ ಗಂಧರ್ವರ ವಿಚಾರವನ್ನು ನಾವು ಚಿಂತನೆ ಮಾಡಿದಾಗ ನಮಗೂ ಕೂಡ ಒಳ್ಳೆ ಜಾಣ್ಮೆ ಸೌಂದರ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಗಂಧರ್ವರ ವಿಚಾರವನ್ನು ತಿಳಿಯುತ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ವಾ ಯುಜುತ ಯುದ ರಾಷ್ಟ್ರ ದಿವ್ಯದಗ ಯಕ್ಕನದೃತ ರಾಷ್ಟ್ರನಕ್ರನು ರಾಜದೃಪದ್ದನ್ನು ಆ ಹಬ್ಬ ವಿಶಿಷ್ಟ ಹೂ ಹೂ ಗಂಧರ್ವ ನಾಯಕ ವಿರಾಟ್ ವಿವಹಯುತ ಹಾ ಹೇಯ ವಿದ್ಯಾಧರನೆ ಅಜಗರ ತ ಎನ್ನಿಸುವ ಉಗ್ರಸೇನನೆ ಉಗ್ರಸೇನ ಮುಂದಿನ ನಲವತ್ತೆರಡನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ವಿಶ್ವಾವಸು ಪರಾವಸು ಚಿತ್ರಸೇನ ಈ ರೀತಿ ಮೂರು ಜನ ಗಂಧರ್ವರ ಅವತಾರ ಯಾವುಗಳು ಅವುಗಳನ್ನು ನಲವತ್ತೆರಡನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ನಲವತ್ತೆರಡನೇ ಪದ್ಯವನ್ನು ನೋಡೋಣ ಭಿಷಜ ಸಂಭವ ಯುಕ್ತ ವಿಶ್ವಾವಸು ಯುಧಾಮಯು ಉತ್ತಮೌಜಸ ಭಿಷಜಿತ್ರಾರ್ಯಮಯುತ ಪರಾವಸು ಯ ಸುತಿಪ್ಪ ಮಿತ್ರಾನ್ವಿತನು ಸತ್ಯಜಿತು ವಸು ದಜು ಚಿತ್ರಸೇನ ಅಮೃತಂಧಸಗಾಯಕ ಬೆಂದು ಕಸುವರು ಅವಕಾಳಿ ಹೇಳ್ತಾ ಇದ್ದಾರೆ ವಿಶ್ವಸು ಎಂಬ ಗಂಧರ್ವನೇ ಬಿಸಜ ಅಂದ್ರೆ ಬ್ರಹ್ಮದೇವರ ಆವೇಶದಿಂದ ಕೂಡಿಕೊಂಡು ಯುಧಾಮನ್ಯೋ ಎಂಬ ಹೆಸರಿನಿಂದ ಕರೆಸಿಕೊಳ್ತಾ ಇದ್ದಾನೆ ಇದನ್ನ ಆಚಾರ್ಯರು ಹೇಳಿಕೊಟ್ಟಿದ್ದುಂಟು ಯುಧಾಮನ್ಯುತ್ತಮ ಜಸವು ಅಂತ ಹೇಳಿದ್ದಾನೆ ಅಲ್ಲಿ ಸ್ಪಷ್ಟಪಡಿಸುವಾಗ ಅಂತೂ ಏನಾಯಿತು ನೋಡಿ ವಿಶ್ವಾವಸ ಎಂಬ ಗಂಧರ್ವ ಬ್ರಹ್ಮದೇವರ ಆವೇಶದಿಂದ ಕೂಡಿದವನಾಗಿ ಯುಧಾಮನ್ಯು ಎಂಬ ಹೆಸರಿನಿಂದ ಹುಟ್ಟಿ ಬಂದಿದ್ದಾನೆ ನೋಡಿ ಮೂರು ಜನ ಇಲ್ಲಿ ಹೇಳತಕ್ಕಂತಹದ್ದು ದೃಪದ ರಾಜನ ಮಕ್ಕಳಿಗರು ಪಾಂಚಾಲರು ಯುಧಾಮನ್ಯು ಉತ್ತಮ ಓಜಸ್ ಸತ್ಯಜಿತ್ ಈ ಮೂರೂ ಜನರು ಕೂಡ ದೃಪದ ರಾಜನ ಮಕ್ಕಳಾಗಿ ಹುಟ್ಟಿದ್ದಾರೆ ಪಾಂಚಾಲ ದೇಶದ ಚಕ್ರವರ್ತಿಗಳಾಗಿ ಮುಂದೆ ಈ ಮೂರು ಜನರು ಯಾವ ಗಂಧರ್ವರ ಅವತಾರ ಅಂಬುದನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದ ಅಂದ್ರೆ ದೃಪದನ ಮೊದಲನೇ ಮಗ ಆ ದೃಷ್ಟದ್ಯುಮ್ನಾದಿಗಳು ಬೇರೆ ಇಲ್ಲಿ ಯುಧಾಮನ್ಯು ಉತ್ತಮೌಜಸ್ ಸತ್ಯಜಿತ್ ಅಂಬೋರು ದೃಪದ ರಾಜನ ಮಕ್ಕಳೇ ಅಂತೂ ವಿಶ್ವಾವಸು ಎಂಬ ಗಂಧರ್ವನೇ ಬ್ರಹ್ಮದೇವರ ಆವೇಶದಿಂದ ಕೂಡಿಕೊಂಡು ಯುಧಾಮನ್ನು ಎಂಬ ಹೆಸರಿನಿಂದ ದೃಪದನ ಮಗನಾಗಿ ಮಹಾಭಾರತದಲ್ಲಿ ಹುಟ್ಟಿ ಬಂದ ಆಮೇಲೆ ಪರಾವಸು ಪರಾವಸು ಎಂಬ ಗಂಧರ್ವ ಹೇಳ್ತಾ ಇದ್ದಾರೆ ಪರಾವಸು ಎಂಬ ಗಂಧರ್ವನೇ ಅಲ್ಲಿ ನೋಡಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅರಿಯಮ ಎಂಬ ಆದಿತ್ಯನ ಅಂಶದಿಂದ ಕೂಡಿಕೊಂಡು ಉತ್ತಮ ಉಜಸ್ ಎಂಬ ಹೆಸರಿನಿಂದ ಹುಟ್ಟಿ ಬಂದಿದ್ದಾನೆ ಪರಾವಸು ಬಿಸಜಮಿತ್ರಾರಿಯ ಮುತ ಉತ್ತಮರಾಗಿರತಕ್ಕಂತಹ ಹೇಳ್ತಾ ಇದ್ದಾರೆ ಅರಿಯಮ ಎಂಬ ಅರಿಯಮ ಎಂಬ ಸೂರ್ಯನ ಆವೇಶದಿಂದ ಕೂಡಿಕೊಂಡು ಅವನು ಉತ್ತಮ ಊಜಸ ತಿಪ್ಪ ಉತ್ತಮ ಓಜಸ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಮಹಾಭಾರತದಲ್ಲಿ ಆಮೇಲೆ ಸತ್ಯಜಿತ್ ಹಿಂದೆ ಹೇಳುವಾಗ ಚಿತ್ರಸೇನ ಎಂಬ ಗಂಧರ್ವ ಚಿತ್ರಸೇನ ಒಂದು ರೂಪ ಹೇಳಿದ್ದಾರೆ ಹಿಂದೆ ಇಲ್ಲಿಯೂ ಕೂಡ ಮತ್ತೆ ಚಿತ್ರಸೇನ ಎಂಬ ಇನ್ನೊಬ್ಬ ಗಂಧರ್ವ ಅಸಮ ಮಿತ್ರಾನ್ವಿತನ್ನು ಸತ್ಯಜಿತು ವಸುಧೆಜೊಳ್ಳು ಈ ಭೂಮಿಯ ಒಳಗೆ ಉತ್ತಮನಾಗಿರತಕ್ಕಂಥ ಮಿತ್ರ ಎಂಬ ಸೂರ್ಯನ ಆವೇಶದಿಂದ ಕೂಡಿಕೊಂಡು ಸತ್ಯಜಿತ್ ಎಂಬ ಹೆಸರಿನಿಂದ ಈ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾನೆ ಈ ಮೂರು ಜನರೂ ಕೂಡ ವಿಶ್ವಾವಸು ಪರಾವಸು ಚಿತ್ರಸೇನ ಅಮೃತಾಂಧಸರ ಗಾಯಕರೆಂದು ಕರೆಸುವರು ಅಮೃತಾಂಧಸರು ಅಂದ್ರೆ ದೇವತೆಗಳು ಅಂತ ಅಭಿಪ್ರಾಯ ಅಮೃತವೇ ಅನ್ನವಾಗಿ ಉಳ್ಳವರು ದೇವತೆಗಳ ಅಸಾಧಾರಣವಾದ ಅನ್ನ ಅಂದ್ರೆ ಅದು ಅಮೃತವೇ ಅಮೃತವನ್ನ ಪಾನ ಮಾಡತಕ್ಕಂಥವರು ದೇವತೆಗಳ ಒಂದು ಸ್ಪೆಷಲ್ ಅಸಾಧಾರಣವಾದ ಅನ್ನ ಅದು ಅದಕ್ಕೆ ದೇವತೆಗಳಿಗೆ ಏನು ಹೆಸರು ಅಮೃತಾಂಧಸರು ಅಂತ ಕರೆಯುತ್ತಾರೆ ಅಂತಹ ಅಮೃತಾಂಧಸರ ಗಾಯಕರೆಂದು ಕರೆಸುವರು ಆವ ಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ಅನೇಕ ಗಂಧರ್ವರ ಜೊತೆಗೆ ಈ ಮೂರು ಗಂಧರ್ವರು ಕೂಡ ದೇವತೆಗಳ ಗಾಯಕರು ಅಂತ ಕರೆಸಿಕೊಂಡಿದ್ದಾರೆ ದೇವತಾ ಲೋಕದ ಫೇಮಸ್ ಸಿಂಗರ್ಸ್ ಅನೇಕ ಜನರು ಹಾಹಾ ಗಂಧರ್ವ ಹೂ ಹೂ ಗಂಧರ್ವ ಧೃತರಾಷ್ಟ್ರ ವಿಶ್ವಾವಸು ಪರಾವಸು ಚಿತ್ರಸೇನಾ ಕಿಶೋರ ಆ ರೀತಿ ಅನೇಕ ಜನ ಹಿಂದಿನ ಪದ್ಯದಲ್ಲಿ ಬರತಕ್ಕಂಥ ಉಗ್ರಸೇನಾ ವಿದ್ಯಾಧರ ಇವರೆಲ್ಲ ದೇವತೆಗಳ ಸುಂದರರಾದ ಗಾಯಕರು ಅಂತ ಆದ್ದರಿಂದ ಅದನ್ನು ಹೇಳಿದ್ರು ಸರ ಗಾಯಕರೆಂದು ಕರೆಸುವರು ದೇವತೆಗಳ ಗಾಯಕರೆಂದು ಕರೆಸಿಕೊಳ್ತಾ ಇದ್ದಾರೆ ಎಲ್ಲ ಕಾಲದಲ್ಲಿಯೂ ಕೂಡ ಅದನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಯುಧಾಮನ್ಯು ಎಂಬವನು ಮೊದಲನೆಯದವನು ನಾವು ಇಲ್ಲಿಯವರೆಗೂ ತಿಳಿದದ್ದು ವಿಶೇಷವಾಗಿ ಅಂದ್ರೆ ಬ್ರಹ್ಮದೇವರ ಆವೇಶದಿಂದ ಕೂಡಿಕೊಂಡು ಹುಟ್ಟಿರಿತಕ್ಕಂಥವನು ಅಂತ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಈ ಯುಧಾಮನ್ಯುವೆ ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಧಾತ ಅಂದ್ರೆ ಧಾತೃ ಎಂಬ ಸೂರ್ಯನಿಂದ ಕೂಡಿಕೊಂಡವನು ಎಂಬ ಪಕ್ಷವೂ ಕೂಡ ಉಂಟು ಮಹಾಭಾರತಾತ್ಮನಲ್ಲಿ ಅದನ್ನು ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ ಧಾತ್ರ ಯಮಾವೇಶಯುತೌ ವಿಶ್ವಾವಸು ಪರಾವಸು ಸುತೌ ತಸ್ಯ ಮಹಾವೀರೌ ಸತ್ಯಜಿತ್ ಪೃಷ್ಟೋಭವತ್ ಸಿತ್ರಾಂಶಯುತೋ ವೀರಃ ಚಿತ್ರಸೇನೋ ಮಹಾರಥಃ ಹದಿನೆಂಟನೇ ಅಧ್ಯಾಯ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಆಚಾರ್ಯರು ಈ ಮೂರು ಗಂಧರ್ವರ ವಿಚಾರವನ್ನು ತಿಳಿಸಿಕೊಟ್ಟದ್ದುಂಟು ವಿಶ್ವಾವಸು ಪರಾವಸು ಚಿತ್ರಸೇನ ಈ ಮೂರು ಜನ ಗಂಧರ್ವರು ಕೂಡ ರಾಜನ ಮಕ್ಕಳಾಗಿ ಹುಟ್ಟಿ ಬಂದವರು ದ್ವಾದಶಾದಿತ್ಯರಲ್ಲಿ ಒಬ್ಬೊಬ್ಬ ಆದಿತ್ಯರ ಆವೇಶವುಳ್ಳವರಾಗಿ ಮೊದಲನೆಯದ್ದು ಯುದಾಮನ್ಯು ಎಂಬವರು ಬ್ರಹ್ಮದೇವರ ಆವೇಶವುಳ್ಳವನಾಗಿ ಹುಟ್ಟಿ ಬಂದವನಂಬ ವಿಚಾರವನ್ನು ಆಚಾರ್ಯರು ತಿಳಿಸಿದ್ದಾರೆ ಅದಕ್ಕನುಗುಣವಾಗಿ ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶ್ರದ್ಧಾರ್ಥ ನೋಡೋಣ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ನೋಡಿ ವಿಶ್ವವಸೋ ವಿಶ್ವಾವಸು ಎಂಬ ಗಂಧರ್ವ ಬಿಸಜ ಸಂಭವಯುಕ್ತ ಅಂತ ಎಂದು ಹೇಳ್ತಾ ಇದ್ದಾರೆ ಬಿಸಜ ಸಂಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರ ಆವೇಶದಿಂದ ಕೂಡಿಕೊಂಡು ಯುಧಾಮನ್ಯು ದೃಪದನ ಮಗ ಯುಧಾಮನ್ಯು ಅಂತ ಹೆಸರಿನಿಂದ ಅವತಾರ ಮಾಡಿ ಬರ್ತಾ ಇದ್ದ ಆಮೇಲೆ ಪರಾವಸು ಪರಾವಸು ಎಂಬ ಗಂಧರ್ವ ಬಿಸಜ ಮಿತ್ರಾರಿಯ ಮಯುತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಅರಿಯಮ ಅರಿಯಮ ಎಂಬ ಆದಿತ್ಯನ ಅಂಶದಿಂದ ಕೂಡಿಕೊಂಡು ಈ ಪರಾವಸು ಎಂಬ ಗಂಧರ್ವನೇ ಉತ್ತಮ ಉಜಸ್ ಎಂಬ ಹೆಸರಿನಿಂದ ಹುಟ್ಟಿ ಬಂದಿದ್ದಾನೆ ಉತ್ತಮ ಉಜಸ ಎನಿಸು ಉತ್ತಮ ಉಜಸ ಹೆಸರಿನಿಂದ ಕರೆಸಿಕೊಳ್ತಾ ಇದ್ದಾನೆ ಆಮೇಲೆ ಸತ್ಯಜಿತು ಸತ್ಯಜಿತ್ ಯಾರು ಗೊತ್ತಾ ಚಿತ್ರಸೇನ ಎಂಬ ಗಂಧರ್ವನೇ ಅಸಮ ಮಿತ್ರಾನ್ವಿತನು ಅಸಮ ಅಂದ್ರೆ ಉತ್ತಮನಾಗಿರ್ತಕ್ಕಂಥ ಮಿತ್ರ ಎಂಬ ಆದಿತ್ಯನ ಆವೇಶದಿಂದ ಕೂಡಿಕೊಂಡು ಸತ್ಯಜಿತು ವಸು ಯುಧಾಮನ್ಯು ಮತ್ತು ಉತ್ತಮೌಜಸ್ ಎಂಬುವರ ತಮ್ಮನಾಗಿ ದೃಪದನ ಮಗನಾಗಿ ಸತ್ಯಜಿತ್ ಎಂಬ ಹೆಸರಿನಿಂದ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾನೆ ಈ ಮೂರೂ ಜನರೂ ಕೂಡ ಅಥವಾ ಹಿಂದಿನವರೂ ಕೂಡ ಅಮೃತಾಂಧಸರ ಗಾಯಕರೆಂದು ಅಮೃತಾಂಧಸರು ಅಂದ್ರೆ ದೇವತೆಗಳು ಈ ದೇವತೆಗಳ ಗಾಯಕರೆಂದು ಅವಕಾಲದಲ್ಲಿ ಕರೆಸುವರು ಎಲ್ಲ ಕಾಲದಲ್ಲಿಯೂ ಕೂಡ ಇವರು ದೇವತೆಗಳ ಗಾಯಕರು ಅಂತ ಪ್ರಸಿದ್ಧರಾಗಿರತಕ್ಕಂಥ ಮಹಾನುಭಾವರು ಈ ಗಂಧರ್ವರು ಈ ಗಂಧರ್ವರಿಂದ ಈ ಗಂಧರ್ವರ ವಿಚಾರವನ್ನು ತಿಳಿಯೋದರಿಂದ ಅವರ ಅನುಗ್ರಹದಿಂದ ನಮಗೂ ಕೂಡ ವಿಶೇಷವಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಂಗೀತ ಕ್ಷೇತ್ರದಲ್ಲಿ ಜ್ಞಾನ ಬರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಬಿಸಜ ಸಂಭವ ಯುಕ್ತ ವಿಶ್ವವಸು ಯುಧ ಮನ್ಯು మజిషమిత్రి మయుత పర వసుయని సుతిప్ప అసమన్వితను సత్యజితు వసు చిత్రసేన అమృతంధసరగాయక నెండు కువరు ఆవకాడి శ్రీకృష్ణార్పణస్